ಅದೇ ರೀತಿ ಉಪಸ್ಥಿತ ಎಲ್ಲ ಮಹಿಳಾ ಮೋರ್ಚಾದ ಪದಾಧಿಕಾರಿಗಳೇ, ಗೌರವಾನ್ವಿತ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಮಹಿಳಾ ಮೋರ್ಚಾದ ಪ್ರಮುಖರೇ, ಉಪಸ್ಥಿತ ಮಾಧ್ಯಮದ ಮಿತ್ರರೇ, ಯಾವ ಸರ್ಕಾರ? ಕಾಂಗ್ರೆಸ್ ಸರ್ಕಾರ. ಬಹುಶಃ ಈಗಾಗಲೇ ಉಲ್ಲೇಖ ಮಾಡಿದ್ರು, ವಯೋವೃದ್ಧರಿಂದ ಹಿಡಿದು ಹುಟ್ಟಿದ ಮಗುವಿನ ತನಕ ನಮ್ಗೆ ಡಾಕ್ಟರ್ಸ್ ಏನ್, ಇವತ್ತು ಡಾಕ್ಟರ್ಸ್ ಡೇ, ಡಾಕ್ಟರ್ಸ್ ಏನು ವೈದ್ಯರು ನಮಗೆ ಹೇಳುವಂತದ್ದು, ನಿಮ್ಮ ಉತ್ತಮ ಆರೋಗ್ಯಕ್ಕಾಗಿ ಹಾಲನ್ನ ಕುಡಿಯಿರಿ ಅಂತ ಹೇಳುವಂತದ್ದು. ದೇಹದ ಶಕ್ತಿಯನ್ನ ಹೆಚ್ಚು ಮಾಡ್ಲಿಕ್ಕೆ, ನಮ್ಮ ದೇಹದಲ್ಲಿರುವಂತಹ ಎಲುಬಿಗೆ ಬೇಕಾದಂತಹ ಕ್ಯಾಲ್ಸಿಯಂ ಅನ್ನ ಜಾಸ್ತಿ ಆಗ್ಬೇಕು ಅಂತಾದ್ರೆ ಹಾಲನ್ನ ಕುಡಿಯಿರಿ ಅಂತ ಹೇಳ್ತಾ ಇದ್ದಾರೆ. ಹಾಲಿನ ದರ ಯಾವತ್ತಿದ್ರು ಕೂಡ ಕಡಿಮೆಯಾಗಿ ಇರಬೇಕಾಗಿರುವಂತದ್ದು. ಯಾಕಂತ ಹೇಳಿದ್ರೆ ಇದು ಜನಸಾಮಾನ್ಯರ ಕೈಗೆಟಕ ರೀತಿಯ ಬೆಲೆಯಲ್ಲಿ ಇರಬೇಕಾಗಿರುವಂತದ್ದು. ಪ್ರತಿಯೊಬ್ಬ ಇವತ್ತು ಕೆಳಗಿನಿಂದ ಹಿಡಿದು ಮೇಲಿನ ವರ್ಗದವರ ತನಕ ಪ್ರತಿಯೊಬ್ಬರಿಗೂ ಅತ್ಯವಶ್ಯಕವಾದಂತಹ ಯಾವ್ದಾದ್ರು ಒಂದು ವಸ್ತು ಇದೆ ಅಂತಾದ್ರೆ ಅದು ಹಾಲು. ನಮ್ಮ ಪ್ರತಿ ಒಂದು ಸಂಕಷ್ಟದ ಪರಿಸ್ಥಿತಿಯಲ್ಲಿ ಕೂಡ ಎಲ್ಲಾ ಅಂಗಡಿಗಳು ಮುಚ್ಚಿದ್ದಾಗ್ಲೂ ಕೂಡ ಏಕೈಕ ಅಂಗಡಿ ತೆಗೆದಿದೆ ಅಂತ ಹೇಳಿದ್ರೆ ಅದು ಹಾಲಿನ ಅಂಗಡಿ. ಯಾಕೆ ಅಂತಂದ್ರೆ ಎಲ್ರಿಗೂ ಗೊತ್ತಿತ್ತು ಹಾಲು ಪ್ರತಿಯೊಬ್ಬರಿಗೂ ಅತ್ಯವಶ್ಯಕವಾದಂತದ್ದು ಅಂತ ಹೇಳಿಕೊಂಡು. ಆದ್ರೆ ಇವತ್ತು ಅಂತ ಹಾಲಿನ ದರವನ್ನೇ ಹೆಚ್ಚು ಮಾಡಿ ಒಬ್ಬ ಜನಸಾಮಾನ್ಯನ, ಒಂದು ಹುಟ್ಟಿದ ಮಗುವಿನ, ಬೆಳೆಯುವ ಮಗುವಿನ, ವಯೋವೃದ್ಧರ ತನಕದ ತರುಣರ ತರುಣಿಯರ ಪ್ರತಿಯೊಬ್ಬರ ಆರೋಗ್ಯಕ್ಕೆ ಇನ್ನು ಮುಂದೆ ನೀವು ಆರೋಗ್ಯವನ್ನ ಪಾಲನೆ ಮಾಡಬೇಡಿ, ಹಾಲನ್ನ ಯಾರೂ ಕುಡಿಬೇಡಿ ಅನ್ನುವಂತಹ ದೃಷ್ಟಿಯಿಂದ ಇವತ್ತು ಹೇಳಿದ್ದೊಂದು ಮಾಡುವುದೊಂದು 2 ರೂಪಾಯಿ ಲೀಟ್ರಿಗೆ ಹೆಚ್ಚು ಮಾಡ್ತೇವೆ ಅಂತ ಹೇಳಿ 0.25 ಲೀಟ್ರಿಗೆ 2 ರೂಪಾಯಿಯನ್ನ ಹೆಚ್ಚು ಮಾಡಿದಂತ ಸರ್ಕಾರ ಯಾವ್ದಾದ್ರು ಇದ್ರೆ ಅದು ಯಾವ ಸರ್ಕಾರ ಅಂತ ಹೇಳಿದ್ರೆ ಅದು ಕಾಂಗ್ರೆಸ್ ಸರ್ಕಾರ. ಇವತ್ತು ನಾವು ನೋಡ್ತಾ ಇದ್ದೇವೆ ಭಾಗ್ಯಗಳನ್ನ ಕೊಡ್ತೇವೆ ಅಂತ ಹೇಳಿದ್ರು, ಎಲ್ರಿಗೂ ಸಂತೋಷ ಆಯ್ತು ಭಾಗ್ಯಗಳು ಸಿಗ್ತದೆ ಅಂತ ಹೇಳಿ ಅನೇಕ 5 ಪಂಚಭಾಗ್ಯಗಳನ್ನ ಕೊಟ್ರು. ಆದ್ರೆ ಇವತ್ತು ನಾವು ಪ್ರಶ್ನೆ ಮಾಡ್ತಾ ಇದ್ದೇವೆ ಸರ್ಕಾರಕ್ಕೆ, ಎಷ್ಟು ಭಾಗ್ಯಗಳು ಜನರಿಗೆ ತಲುಪುವ ರೀತಿಯಲ್ಲಿ ನೀವು ಮಾಡಿದ್ದೀರಿ ಅಂತ ಹೇಳಿಕೊಂಡು. ಇವತ್ತು ನಾವು ಒಂದಷ್ಟು ಕ್ಷೇತ್ರಗಳಲ್ಲಿ ಜನರಲ್ಲಿ ಮಾತಾಡುವಾಗ ಹೇಳ್ತಾರೆ ಎಂಕ್ಲೆಗ್ದಾಲ ಬೈಜಿ, ಎಂಕ್ಲೆಗ್ದಾಲ ಬೈಜಿ ಅಂತ ಹೇಳ್ತಾರೆ. ಲೋಕಸಭಾ ಚುನಾವಣೆಯ ಹಿಂದಿನ ದಿವಸ, ಹಿಂದಿನ ವಾರದಲ್ಲಿ ಒಂದಷ್ಟು ಹಣವನ್ನ ಒಂದಷ್ಟು ಅಕೌಂಟ್ಗಳಿಗೆ ಹಾಕಿದ ರೀತಿಯಲ್ಲಿ ತೋರಿಸಿದ್ರು. ಈ ರೀತಿಯಲ್ಲಾದ್ರೂ ವೋಟ್ ಬ್ಯಾಂಕ್ ಅನ್ನು ನಮ್ಗೆ ಮಾಡ್ಕೊಳ್ಳುವ ಅಂತ ನೋಡಿದ್ರು. ಆದ್ರೆ ನಮ್ಮ ಜನತೆ ಮೂಢರಲ್ಲ, ಆದ್ರೆ ನಮ್ಮ ಜನತೆ ವಿದ್ಯಾವಂತರು. ಅವರಿಗೆ ಗೊತ್ತಿದೆ ನಮಗೆ ಯಾವ ಸರ್ಕಾರ ಬೇಕು ಅನ್ನೋದು ಅವರಿಗೆ ಗೊತ್ತಿದೆ. ಅದಕ್ಕಾಗಿ ದಕ್ಷಿಣ ಕನ್ನಡದಲ್ಲಿ ಇಡೀ ರಾಜ್ಯದಲ್ಲಿ ಅವರು ಅತ್ಯಂತ ಹೆಚ್ಚಿನ ಬಹುಮತವನ್ನು ಕೊಟ್ಟು ಬಿಜೆಪಿ ಸರ್ಕಾರವನ್ನ ಇವತ್ತು ಕೇಂದ್ರದಲ್ಲಿ ಮಾಡಲಿಕ್ಕೆ ಕಾರಣೀಕರ್ತರಾದಂತವರು ಇಡೀ ಜನಸಾಮಾನ್ಯರು. ಇವತ್ತು ನಾವೆಲ್ಲರೂ ಕೂಡ ಇವತ್ತು ಬಿಜೆಪಿ ಪಾರ್ಟಿಯಿಂದ, ಮಹಿಳಾ ಮೋರ್ಚಾದಿಂದ ಇವತ್ತು ಈ ಒಂದು ಹಾಲಿನ ದರ ಹೆಚ್ಚಳಕ್ಕೆ ನಾವು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೇವೆ. ಇವತ್ತು ಬಿಜೆಪಿಯ ಕಾರ್ಯಕರ್ತರು ನಾವು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೇವೆ, ಎಚ್ಚರಿಕೆ ಕೊಡ್ತಾ ಇದ್ದೇವೆ ಕಾಂಗ್ರೆಸ್ ಸರ್ಕಾರಕ್ಕೆ. ನಾಳೆಯ ದಿನ ಇಂತಹ ಬೆಲೆ ಏರಿಕೆಗಳು ನಿಮ್ಮದು ನಿರಂತರ ಅನ್ನುವುದು ನಮಗೆ ಈಗಾಗಲೇ ಅರಿವಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಈ ಹಿಂದೆ ನೀವು ಮಾಡಿರುವಂತದ್ದು ಡೀಸೆಲ್ ಪೆಟ್ರೋಲ್ ಬೆಲೆ ಏರಿಕೆಯನ್ನ ಮಾಡಿದ್ರಿ, ಇವತ್ತು ಹಾಲಿನ ದರವನ್ನ ಮಾಡಿದ್ರಿ, ನಾಳೆ ಮುಂದೊಂದು ದಿನ ಇನ್ನೊಂದು ಬೆಲೆ ಏರಿಕೆಯನ್ನ ಮಾಡ್ತಾ ಇದ್ದೀರಿ. ಕೆಲವು ದಿನಗಳ ಹಿಂದೆ ವಾಲ್ಮೀಕಿ ನಿಗಮದ ಹಣದಿಂದ ಒಂದಷ್ಟು ಹಣವನ್ನ ಗುಳುಂ ಮಾಡಿಕೊಂಡು ಇವತ್ತು ಇಡೀ ಜನಸಾಮಾನ್ಯರಿಗೆ, ಯಾರೆಲ್ಲ ಪರಿಶಿಷ್ಟ ವರ್ಗ ಪರಿಶಿಷ್ಟ ಪಂಗಡದವರಿಗೆ ಇರಬೇಕಾದಂತಹ, ಅವರ ಅಭಿವೃದ್ಧಿಗೆ ಇರಬೇಕಾದಂತಹ ಹಣವನ್ನ ನುಂಗಿ ನೀರು ಕುಡಿದಂತಹ ಸರ್ಕಾರ ಯಾವುದು ಅಂತ ಇದ್ರೆ ಅದು ಈ ಕಾಂಗ್ರೆಸ್ ಸರ್ಕಾರ. ಆದ್ರಿಂದ ಜೊತೆ ಇದ್ದಾರೆ ಅವರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೂ ಜಿಲ್ಲಾ ಕಾರ್ಯದರ್ಶಿ, ಮಹಾನಗರ ಪಾಲಿಕೆಯ ಸದಸ್ಯೆಯಾದ ಶ್ರೀಮತಿ, ಜಿಲ್ಲಾ ಮಹಿಳಾ ಮೋರ್ಚಾದ ಅಧ್ಯಕ್ಷೆಯಾದ ಕೂಡ ಹೆಚ್ಚಿ ಕೊಡ್ತಾ ಇದ್ದೇವೆ ಅಂತ ಹೇಳುವಂತ ಮಾತನ್ನ ಹೇಳಬೇಕು ಅಂತ ಹೇಳುವ ಕಾರಣ, ಇವತ್ತು ನೀವು 50 ml ಜಾಸ್ತಿ ಕೊಡ್ತಾ ಇರುವಂತ ನಾಟಕ ಮಾಡುವಂತದ್ದನ್ನು ಮಾಡ್ತಾ ಇದ್ದೀವಿ. ಇವತ್ತು ಒಟ್ಟಾರೆಯಾಗಿ 5 ರೂಪಾಯಿ ದರ ಜಾಸ್ತಿ ಆಯಿತು. ಮಹಿಳೆಯರು, ಆರೋಗ್ಯದ ಸಮಸ್ಯೆಯಿಂದ ಇರುವವರು, ಪುರುಷರು, ಮಕ್ಕಳು, ಪುಟಾಣಿ ಮಕ್ಕಳು, ಪ್ರತಿ ಒಂದು ವರ್ಗದ ಜನರು ದಿನನಿತ್ಯ ಸೇವನೆ ಮಾಡುವಂತದ್ದು ಹಾಲು. ಇವತ್ತು ದಿನನಿತ್ಯ ಸೇವನೆ ಮಾಡುವಂತ ಹಾಲು ಮಹಿಳೆಯರು ಒಂದು ಕಡೆಗಳಲ್ಲಿ ಮನೆಯಲ್ಲಿ ಸಂಬಂಧಿಕರು ನೆಂಟರು ಬಂದಾಗ ಇನ್ನು ಮುಂದಿನ ದಿನಗಳಲ್ಲಿ ಕೇವಲ ನೀರು ಕೊಟ್ಟು ಕಳಿಸುವಂತ ವಾತಾವರಣ ನಿರ್ಮಾಣ ಆಗ್ತಾ ಇದೆ. ಮನೆಗೆ ಬಂದ ನೆಂಟರು ಸಂಬಂಧಿಕರಿಗೆ ಹಾಲಿನ ದರ ಜಾಸ್ತಿ ಆದ ಕಾರಣ ಹಾಲಿಲ್ಲದೆ ಚಾನ ಕಣ್ಣು ಕೊಡುವಂತಹ ಪರಿಸ್ಥಿತಿ ಇವತ್ತು
ಈ ರಾಜ್ಯದಲ್ಲಿ ಬರ್ತಾ ಇದೆ. ಇವತ್ತು ಭಾರತೀಯ ಜನತಾ ಪಾರ್ಟಿ ಮಹಿಳಾ ಮೋರ್ಚಾದ ವತಿಯಿಂದ ಮಂಗಳೂರಿನ ಈ ಹೃದಯ ಭಾಗದಲ್ಲಿ ಬಹಳ ವಿನೂತನ ರೀತಿಯ ಈ ಒಂದು ಪ್ರತಿಭಟನೆ ಇವತ್ತು ಕೈಗೆತ್ತಿಕೊಂಡಿದ್ದಾರೆ. ಇವತ್ತು ಈ ಬೀದಿ ಬದಿಯಲ್ಲಿ ಚಹಾ ತಯಾರಿಕೆ ಮಾಡಿ ಹಾಲಿಲ್ಲದೆ ಕಣ್ಣು ಚಹಾವನ್ನ ಕೊಡ್ತಿರುವಂತ ಒಂದು ವಿನೂತನ ದೃಶ್ಯ ನಮಗೆ ಕಾಣ್ತಾ ಇದೆ. ಇದಕ್ಕೆಲ್ಲ ಕಾರಣಕರ್ತರು ಯಾರು? ಇದಕ್ಕೆಲ್ಲ ಕಾರಣಕರ್ತರು ಇವತ್ತಿನ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಅಂತ ಹೇಳುವಂತದ್ದು ಎಲ್ಲರಿಗೆ ಅರಿವಾಗ್ತಾ ಇದೆ. ಇವತ್ತು ರಾಜ್ಯದಲ್ಲಿ ಪ್ರತಿಯೊಂದು ಅಗತ್ಯ ವಸ್ತುಗಳ ದರ ಏರಿಕೆ ಆಗ್ತಾ ಇದೆ. ಇವತ್ತು ಜನಸಾಮಾನ್ಯರು ಕಣ್ಣೀರ್ ಆಗ್ತಾ ಇದ್ದಾರೆ. ಪ್ರತಿ ಕಡೆಗಳಲ್ಲಿ ಜನಸಾಮಾನ್ಯರು ಹೇಳ್ತಾ ಇದ್ದಾರೆ, ನಮಗೆ ಗ್ಯಾರಂಟಿ ಬೇಡ, ಏರಿದ ದರವನ್ನ ಕಡಿಮೆ ಮಾಡಿ, ನಮಗೆ ದರ ಹೆಚ್ಚಾಗ್ತಾ ಇದೆ, ನಮಗೆ ಜೀವನ ನಡೆಸ್ಕೊಳ್ಳಿಕ್ ಆಗಲ್ಲ, ನೀವು ಏರಿಸಿದಂತ ದರವನ್ನ ಕಡಿಮೆ ಮಾಡಿ ಅಂತ ಹೇಳುವಂತದನ್ನ ಕಣ್ಣೀರ್ ಹಾಕಿ ಸಾರಿ ಸಾರಿ ಮಾಧ್ಯಮದ ಎದುರುಗಡೆ ಇವತ್ತು ಜನರು ಹೇಳುವಂತ ವಾತಾವರಣ ನಿರ್ಮಾಣ ಆಗಿದೆ. ಇವತ್ತು ಸಿದ್ದರಾಮಯ್ಯ ಕರ್ನಾಟಕದಲ್ಲಿ ಸರ್ಕಾರ ನಡೆಸಿರುವಂತ ಪ್ರಾರಂಭದಲ್ಲಿ ರೈತರಿಗೆ ಪ್ರೋತ್ಸಾಹ ಕೊಡಬೇಕು, ರೈತರಿಗೆ ಇನ್ನಷ್ಟು ಶಕ್ತಿಯುತವಾಗಿ ಬೆಳೆಸಬೇಕು ಅಂತ ಹೇಳುವ ನಿಟ್ಟಿನಲ್ಲಿ ಹಾಲಿಗೆ 3 ರೂಪಾಯಿ ಜಾಸ್ತಿ ಮಾಡಿದ್ರು. ಹಾಲಿಗೆ ಪ್ರಾರಂಭದಲ್ಲಿ ಒಂದು ವರ್ಷದ ಹಿಂದೆ ಕಾಂಗ್ರೆಸ್ ಸರ್ಕಾರದಿಂದ 3 ರೂಪಾಯಿ ಜಾಸ್ತಿ ಆಯಿತು. ಆ 3 ರೂಪಾಯಿ ಜಾಸ್ತಿ ಆದದ್ದೇ ಜನರಿಗೆ ಕಣ್ಣೀರ್ ಹಾಕುವಂತ ಸಂದರ್ಭ ಇದ್ದಾಗ ಸಿದ್ದರಾಮಯ್ಯರು ಇದನ್ನ ರೈತರಿಗೆ ಕೊಡಲಿಕ್ಕಾಗಿ ನಾವು ಮಾಡ್ತಾ ಇದ್ದೇವೆ ಅಂತ ಮಾತನ್ನ ಹೇಳಿದ್ರು. ರೈತರ ಪ್ರೋತ್ಸಾಹಕ್ಕೆ ಭಾರತೀಯ ಜನತಾ ಪಾರ್ಟಿ ವಿರುದ್ಧ ಮಾಡ್ತಾ ಇದೆ ಅಂತ ಹೇಳಿದ್ರು. ಇವತ್ತು ರೈತರು ರಸ್ತೆ ಬದಿಗೆ ಬಂದು ಬೀದಿ ಬದಿಯಲ್ಲಿ ಬಂದು ಹೇಳ್ತಾ ಇದ್ದಾರೆ, ಕಳೆದ 1 ವರ್ಷದಿಂದ 8-9 ತಿಂಗಳಿಂದ 1,100 ರಿಂದ 1,200 ಕೋಟಿ ರೂಪಾಯಿ ಪ್ರೋತ್ಸಾಹಧನ ಅಂತ ಹೇಳಿ ದರ ಏರಿಕೆ ಮಾಡಿದಂತ ಹಣ ಎಲ್ಲಿ ಹೋಯಿತು? ಎಲ್ಲಿ ಹೋಯಿತು ಅಂತೇಳಿ ಸಿದ್ದರಾಮಯ್ಯ ಉತ್ತರ ಕೊಡಬೇಕು. ಭಾರತೀಯ ಜನತಾ ಪಾರ್ಟಿಯ ಮಹಿಳೆಯರಿಗೆ ಅಥವಾ ನಮ್ಗೆ ಉತ್ತರ ಕೊಡಿಸುವುದಿಲ್ಲ. ಇವತ್ತು ನೀವು ಉತ್ತರ ಕೊಡಬೇಕಾದಂತದ್ದು ರೈತರಿಗೆ. ಇವತ್ತು ರೈತರಿಗೆ ನೀವು ಹೇಳಬೇಕು, 1,100 ಕೋಟಿ ಹಣವನ್ನ ಉಪಯೋಗ ಮಾಡದೆ ರೈತರಿಗೂ ಕೊಡದೆ ನೀವತ್ತು ನುಂಗುವಂತದ್ದನ್ನು ನಮ್ಗೆ ಕಾಣ್ತಾ ಇದೆ. ಕಳೆದ ಒಂದು ಹಲವು ದಿನಗಳಲ್ಲಿ ದರ ಏರಿಕೆಯ ಗ್ಯಾರಂಟಿಗಳು ಈ ರಾಜ್ಯದಲ್ಲಿ ಜಾರಿಯಲ್ಲಿದೆ. 15 ದಿವಸಗಳ ಹಿಂದೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ತನಿಖೆಗೆ ಇದೇ ನಾವು ಮಿನಿ ವಿಧಾನಸೌಧದ ಎದುರುಗಡೆ ಪ್ರತಿಭಟನೆ ಮಾಡಿದ್ವಿ. ಇವತ್ತು ಪುನರಪಿ ಹಾಲಿನ ದರವನ್ನ ಕೂಡ ಏರಿಸುವಂತ ಕೆಲಸ ಕಾರ್ಯಗಳು ಮಾಡಿದ್ರಿ. 8-9 ತಿಂಗಳುಗಳ ಹಿಂದೆ 3 ರೂಪಾಯಿ ಏರಿಸಿದ್ದು ಇವತ್ತು ಪುನರಪಿ 2 ರೂಪಾಯಿ ಏರಿಸಿ 5 ರೂಪಾಯಿಯನ್ನ ಜನರಿಗೆ ಹೊರೆಯನ್ನಾಗಿ ಮಾಡಿದ್ದೀರಾ. ಕೆಲವೊಂದು ಕಡೆ ಮಾಧ್ಯಮದಲ್ಲಿ ಸಿದ್ದರಾಮಯ್ಯರು ಅಹಂಕಾರದಿಂದ ಹೇಳ್ತಾ ಇದ್ದಾರೆ, ಏನ್ರಿ ದರ ಏರಿಸಿದೀವಿ ಆದ್ರೆ 50 ml ಹಾಲನ್ನ ಕೂಡ ಜಾಸ್ತಿ ಕೊಟ್ಟಿದ್ದೀವಿ. ನಿಮ್ಮ 50 ml ಹಾಲನ್ನ ಯಾರು ಕೇಳಿದ್ದಾರೆ ಸ್ವಾಮಿ? ಕೇಳಿದ್ರ ಯಾಕಾಗಿ ಜನರಿಗೆ ಕೊಡಬೇಕು ಅಂತ ಹೇಳುವಂತ ನಿಮ್ಗೆ ಮಾಡಿದಂತಹ ಭ್ರಷ್ಟ ಸರ್ಕಾರಕ್ಕೆ ಹಾಲಿನಂತಹ ಶುಭ್ರ ಸರ್ಕಾರ ಅಂತಂದ್ರೆ ಅದು ನಮ್ಮ ಬಿಜೆಪಿ ಸರ್ಕಾರ. ಇನ್ನು ನೋಡಿದಂತಹ ಒಳ್ಳೆ ಸರ್ಕಾರ ಅಂತಂದ್ರೆ ಅದು ಹಾಲಿನಂತೆ ಬಿಳುಪಾಗಿರುವಂತಹ ನಮ್ಮ ಸರ್ಕಾರ ಬಿಜೆಪಿ ಸರ್ಕಾರ. ಹಾಲಿಲ್ಲ ಹಾಲಿಲ್ಲ ಹದಗೆಟ್ಟಿರುವಂತಹ ಒಂದು ಪೇಷಂಟ್, ದೇಹ ಹದಗೆಟ್ಟಿರುವಂತಹ ಒಬ್ಬ ಪೇಷಂಟ್ ಅವನಿಗೆ ವೆಂಟಿಲೇಟರ್ ನ ಅಗತ್ಯತೆ ಇದೆ ಅಂತ ನಾವು ಹೇಳ್ತೇವೆ. ವೆಂಟಿಲೇಟರ್ ನಲ್ಲಿ ಹೇಗೆ ತನ್ನ ಉಸಿರಾಟವನ್ನ ಪಡ್ಕೊಳ್ತಿರ್ತಾನೆ ಹಾಗೆ ಇವತ್ತು ಕಾಂಗ್ರೆಸ್
ಕಾಂಗ್ರೆಸ್ ಸರ್ಕಾರ ಇವತ್ತು ಈ ಗ್ಯಾರಂಟಿಯನ್ನ ಕೊಟ್ಟು ಜನರ ಕೈಯಿಂದ ಪಿಕ್ ಪಾಕೆಟ್ ತರ ನಮ್ಮ ಕೈಯಿಂದ ಎಲ್ಲ ಬೆಲೆ ಎಲ್ಲ ರೀತಿಯಲ್ಲೂ ಬೆಲೆ ಏರಿಕೆಯನ್ನ ಮಾಡಿ ಜನರಿಂದ ಹಣವನ್ನ ಕಿತ್ಕೊಳ್ತಿದೆ. ಇವತ್ತು ಗ್ಯಾರಂಟಿಯನ್ನ ಹೇಳ್ತಾ ಇದ್ರು, ಕಳೆದ ಬಾರಿ 5 ಗ್ಯಾರಂಟಿಯನ್ನ ನಾವು ಕೊಟ್ಟಿದ್ದೇವೆ ಜನರಿಗೆ ತೃಪ್ತಿಕರ ಆಗಿದೆ ಅಂತ. ನಾನು ಕೇಳ್ತಾ ಇದ್ದೇನೆ ಮಾನ್ಯ ಸಿದ್ದರಾಮಯ್ಯನವರೇ, ತಾವು ಕೊಟ್ಟದ್ದು ಯಾರಿಗೆ ದಕ್ಕಿದೆ ಅಂತ. ಯಾಕಂತಂದ್ರೆ ಇವತ್ತು ನಮ್ಮಲ್ಲಿ ದಾಖಲೆಗಳಿವೆ, ಒಂದಷ್ಟು ಮಹಿಳೆಯರಿಗೆ ಇನ್ನೂ ಕೂಡ ತಮ್ಮ ಯೋಜನೆಗಳನ್ನು ಮುಟ್ಟಿಲ್ಲ. ಅದು ಏನು, ಒಂದು ಕಂತು ಬಂದು ಇವತ್ತು ಆ ಯೋಜನೆಗಳು ಕಣ್ಣುಮಯ ಆಗಿ ಹೋಗಿದೆ ಅಂತ ಹೇಳ್ತಾ ಇದ್ದೇನೆ. ಲೋಕಸಭಾ ಚುನಾವಣೆಯ ತನಕ ಕಾದುಕೊಂಡು ನಿಂತಿರುವ ಈ ಕಾಂಗ್ರೆಸ್ ಸರ್ಕಾರ ಚುನಾವಣೆ ಆದ ಮುಗಿದ ನಂತರ 1 ತಿಂಗಳಲ್ಲೇ ಪೆಟ್ರೋಲ್ ಹಾಗೂ ಡೀಸೆಲ್ ಬೆಲೆಯ ಏರಿಕೆಯನ್ನ 3-3.5 ರೂಪಾಯಿಯನ್ನ ಜಾಸ್ತಿ ಮಾಡಿತ್ತು. ಇನ್ನು ಆ ವಿಷಯ ಮರೆ ಮಾಚುವಷ್ಟರಲ್ಲೇ ಜನರು ಇನ್ನೇನು ಎದ್ದೇಳ್ಬೇಕು ಅನ್ನುವಷ್ಟರಲ್ಲೇ ಇವತ್ತು ಹಾಲಿನ ಬೆಲೆಯನ್ನ ಜಾಸ್ತಿ ಮಾಡಿದೆ. ಇವತ್ತು ಹಾಲಿನ ಬೆಲೆ 1 ಲೀಟರ್ಗೆ 4 ರೂಪಾಯಿಯನ್ನ ಜಾಸ್ತಿ ಮಾಡಿದೆ. ಸಿದ್ದರಾಮಯ್ಯನವರೇ, ಇವತ್ತು ನೀವು ಅನ್ಯಾಯ ಮಾಡ್ತಾ ಇದ್ದೀರಾ. ಇವತ್ತು ನೀವು ದೊಡ್ಡವರಿಗೆ ಮಾತ್ರ ಅನ್ಯಾಯ ಮಾಡ್ತಾ ಇಲ್ಲ, ಪುಟ್ಟ ಮಕ್ಕಳ ಹೊಟ್ಟೆಗೂ ನೀವು ಬರೆಯನ್ನ ಹಾಕ್ತಾ ಇದ್ದೀರಾ ಅಂತ ನಾನು ಹೇಳ್ತಾ ಇದ್ದೇನೆ. ನಿಮ್ಮ ಈ ಒಂದು ಕೆಟ್ಟ ಕಾಂಗ್ರೆಸ್ ಯಾವ ರೀತಿ ವರ್ತನೆ ಮಾಡ್ತಿದೆ ಅಂತಂದ್ರೆ ನಾಚಿಕೆ ಆಗ್ಬೇಕು ಅಂತ ಅನಿಸ್ತಾ ಇದೆ. ಮಹಿಳೆಯರು ಇವತ್ತು ಬೀದಿಗಿಳಿದು ಈ ರೀತಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಯಾವ ರೀತಿ ಆಡಳಿತ ತಾವು ಮಾಡ್ತಾ ಇದ್ದೀರಾ ಮಾನ್ಯ ಮುಖ್ಯಮಂತ್ರಿಗಳೇ ಅಂತ ನಾನು ಕೇಳ್ತಾ ಇದ್ದೇನೆ. ಇವತ್ತು ಸರ್ಕಾರ ಬಂದು 1 ವರ್ಷ ಕಳೆಯುವಷ್ಟರಲ್ಲೇ ಹಾಲಿನ ಬೆಲೆಯನ್ನ 2 ಬಾರಿ ಜಾಸ್ತಿ ಮಾಡಿದೆ. ಮೊದಲ ಬಾರಿ 3 ರೂಪಾಯಿಯನ್ನ ಜಾಸ್ತಿ.